ಎಲ್ಲರಿಗೂ ನಮಸ್ಕಾರ ರಾಘವೇಂದ್ರ ಎಜುಕೇಶನಲ್ ಚಾನೆಲ್ಗೆ ಸ್ವಾಗತ ಈ ಸೆಕ್ಷನ್ ನಾವು ಎಚ್ಎಸ್ಟಿಆರ್ ಜಿಪಿಎಸ್ಟಿಆರ್ ಮತ್ತು ಭಾಷಾ ಉಪನ್ಯಾಸಕರಿಗೆ ಉಪಯುಕ್ತವಾದದ್ದು ಪಂಪ ಯುಗದ ಪ್ರಶ್ನೋತ್ತರಗಳನ್ನು ನೋಡೋಣ ನೂರನೆಯ ಪ್ರಶ್ನೆ ರಣ್ಣನು ಭೀಮನನ್ನು ಇಳಿಸಿಲ್ಲ ಆದರೆ ದುರ್ಯೋಧನನ್ನು ಹೇರಿಸುವನು ಘನತೆ ಗೊಯ್ದಿರುವನು ಎಂಬ ಅಭಿಪ್ರಾಯ ಇವರದು ಸರಿಯಾದ ಉತ್ತರ ಕ ಬಿಎಂ ಶ್ರೀ ನೂರ ಒಂದನೆಯ ಪ್ರಶ್ನೆ ಇದರಲ್ಲಿ ರಣ್ಣನು ಪಂಪನಿಗಿಂತಲೂ ಒಂದು ಕೈ ಮೇಲು ಸರಿಯಾದ ಉತ್ತರ ಆ ನಾಟಕೀಯತೆ ನೂರ ಎರಡು ಧಾರಾಬೇಂದ್ರೆಯವರ ಅಭಿಮತದಂತೆಯೇ ಗದಾಯುದ್ಧದ ನಾಯಕ ಸರಿಯಾದ ಉತ್ತರ ಆ ಭೀಮ ನೂರ ಮೂರನೆಯ ಪ್ರಶ್ನೆ ಆ ನೀರಿನೊಳಗಿದ್ದಂ ಬೆಮರ್ತ ನುರಗ ಪಾತಕಂ ಎಂದು ರನ್ನ ಸೂಚಿಸಿರುವುದು ಸರಿಯಾದ ಉತ್ತರ ಬಾ ದುರ್ಯೋಧನನ್ನು ನೂರ ನಾಲ್ಕು ರನ್ನನ ಕುರುಕುಲಾರ್ಕನ ಮರ್ಕನ್ ಮಸ್ತಮೈದಿದರ್ ಎಂಬ ಮಾತು ಸೂಚಿಸಿರುವುದು ಸರಿಯಾದ ಉತ್ತರ ಬಾ ದುರ್ಯೋಧನನ ಮರಣವನ್ನು ನೂರ ಐದನೇದು ನೆತ್ತಮೆ ನಾಡೆ ಭಾನುಮತಿಯ ಸೋಲು ತೊಡೆ ಸೋಲು ಮನೆಯುವುದೆಂದು ಕಾಡುತ್ತಿರಿ ಎಂಬ ಪಂಪನ ಪದ್ಯವು ಸೂಚಿಸಿರುವುದು ಇನ್ನೊಮ್ಮೆ ಪ್ರಶ್ನೆ ನೂರ ಐದನೇದು ನೆತ್ತೆಮನಾಡೆ ಭಾನುಮತಿ ಸೋಲೊಂತೊಡೆ ಸೋಲಮಿನಿಹುವುದೆಂದು ಕಾಡುತ್ತಿರಿ ಎಂಬ ಪಂಪನ ಪದ್ಯವು ಸೂಚಿಸಿರುವುದು ಸರಿಯಾದ ಉತ್ತರ ಕರ್ಣ ಮತ್ತು ದುರ್ಯೋಧನನ ಅಕಳಂಕ ನಿರ್ಮಲ ಸ್ನೇಹವನ್ನು ಸರಿಯಾದ ಉತ್ತರ ಕರ್ಣ ದುರ್ಯೋಧನರ ಅಕಳಂಕ ನಿರ್ಮಲ ಸ್ನೇಹವನ್ನು ನೂರ ಆರು ಚಾವುಂಡರಾಯನ ಕೃತಿ ಚಾವುಂಡರಾಯ ಪುರಾಣದ ಇನ್ನೊಂದು ಹೆಸರು ಸರಿಯಾದ ಉತ್ತರ ಕ್ರಿಷಟ್ಟಿ ಲಕ್ಷಣ ಮಹಾಪುರಾಣ ನೂರ ಏಳನೇದು ಎರಡನೆಯ ಚಾವುಂಡರಾಯನ ಕೃತಿ ಸರಿಯಾದ ಉತ್ತರ ಭಾ ಲೋಕ ಉಪಚಾರ ನೂರ ಎಂಟನೇದು ಕನ್ನಡದ ಮೊಟ್ಟ ಮೊದಲ ಜ್ಯೋತಿಷ್ಯ ಗ್ರಂಥ ಸರಿಯಾದ ಉತ್ತರ ಡಾ ಜಾತಕ ತಿಲಕ ನೂರ ಒಂಬತ್ತು ಹೊಸ್ಸಾಯನನ ಕಾಮಸೂತ್ರವನ್ನು ಆಧರಿಸಿ ಚಂದ್ರರಾಜ ಕನ್ನಡದಲ್ಲಿ ಬರೆದ ಕೃತಿ ಸರಿಯಾದ ಉತ್ತರ ಬಾ ಮದನ ತಿಲಕ ನೂರ ಹತ್ತು ಒಂದನೇ ನಾಗವರ್ಮನ ಚಂದೋಭದಿಯು ಸರಿಯಾದ ಉತ್ತರ ಆ ಕನ್ನಡದ ಮೊದಲ ಚಂದಶಾಸ್ತ್ರ ಗ್ರಂಥ ನೂರ ಹನ್ನೊಂದು ಒಂದನೇ ನಾಗವರ್ಮನ ಕರ್ನಾಟಕ ಕಾದಂಬರಿಯು ಸರಿಯಾದ ಉತ್ತರ ಆ ಬಾಣನ ಸಂಸ್ಕೃತ ಕಾದಂಬರಿಯ ಕನ್ನಡ ಅನುವಾದ ನೂರ ಹನ್ನೆರಡು ಕಂಡಿದರು ಶಂಕದಿಂ ತೆಗೆದರು ನವ ಮುಕ್ತಿ ಕಾದಿಂ ಭೃಣಳಾದಿಂ ಪಡೆದರು ದಂತದಿಂ ದಿಸೆಯೇ ಮಾಡಿದರು ಎಂಬ ನಾಗವರ್ಮನ ವರ್ಣನೆಯನ್ನು ಸೂಚಿಸಿರುವುದು ಸರಿಯಾದ ಉತ್ತರ ಬಾ ಮಹಾಶ್ವೇತೇತಿಯ ಮಹಾಶ್ವೇತೆಯ ಸ್ನಿಗ್ಧ ಸೌಂದರ್ಯವನ್ನು ನೂರ ಹದಿಮೂರನೇದು ದುರ್ಗಸಿಂಹನ ಪಂಚತಂತ್ರಕ್ಕೆ ಆಕಾರವಿದು ಸರಿಯಾದ ಉತ್ತರ ಎರಡನೇದು ಹೊಸಭಾಗಭಟ್ಟನ ಪಂಚತಂತ್ರ ನೂರ ಹದಿನಾಲ್ಕು ಚಂದ್ರಹಾಸನ ಮದನ ತಿಲಕವು ಸರಿಯಾದ ಉತ್ತರ ಭಾ ಕಾಮಶಾಸ್ತ್ರ ಗ್ರಂಥ ನೂರ ಹದಿನೈದನೇದು ಶ್ರೀಧರಾಚಾರ್ಯನ ಜಾತಕ ತಿಲಕವು ಸರಿಯಾದ ಉತ್ತರ ಕ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ನೂರ ಹದಿನಾರು ಶಾಂತಿನಾಥನ ಕೃತಿ ಸರಿಯಾದ ಉತ್ತರ ಡಾ ಸುಕುಮಾರ ಚರಿತೆ ನೂರ ಹದಿನೇಳು ಇದು ಕನ್ನಡದ ಮೊದಲ ಶತಕ ಸರಿಯಾದ ಉತ್ತರ ಚಂದ್ರ ಚೂಡಾಮಣಿ ಶತಕ ನೂರ ಹದಿನೆಂಟು ಮಲ್ಲಿನಾಥ ಪುರಾಣ ರಾಮಚಂದ್ರ ಚರಿತ ಪುರಾಣ ಕಾವ್ಯಗಳನ್ನು ಬರೆದ ಕವಿ ಸರಿಯಾದ ಉತ್ತರ ಭಾ ನಾಗಚಂದ್ರ ನೂರ ಹತ್ತೊಂಬತ್ತು ಪಂಪನ ತೀರ್ಥಂಕರ ಕತೆ ಆದಿಪುರಾಣವಾದರೆ ನಾಗಚಂದ್ರನದು ಸರಿಯಾದ ಉತ್ತರ ಡಾ ಮಲ್ಲಿನಾಥ ಪುರಾಣ ನೂರ ಇಪ್ಪತ್ತು ರನ್ನನ ದುರ್ಯೋಧನನ ಅಪೂರ್ವ ಪಾತ್ರವನ್ನು ಚಿತ್ರಿಸಿದರೆ ನಾಗಚಂದ್ರನು ಚಿತ್ರಿಸಿದ ಅಪೂರ್ವ ಪಾತ್ರ ಸರಿಯಾದ ಉತ್ತರ ಭಾ ರಾವಣ ನೂರ ಇಪ್ಪತ್ತೊಂದು ರಾಮಚಂದ್ರ ಚರಿತ ಪುರಾಣದ ಹಗಳಿಕೆ ಸರಿಯಾದ ಉತ್ತರ ಕ ಕನ್ನಡದ ಮೊದಲ ಜೈನ ರಾಮಾಯಣ ನೂರ ಇಪ್ಪತ್ತೆರಡು ಕೆಲವು ಸಣ್ಣ ಸಣ್ಣ ಮಾರ್ಪಾಡುಗಳನ್ನು ನಾಗಚಂದ್ರನು ಮೂಲ ಕಥೆಯಲ್ಲಿ ಮಾಡಿಕೊಂಡಿದ್ದಾನೆ ಇವನು ಬಿಟ್ಟರೆ ಯುಮಲಸೂರಿಯ ಜಾಡನು ಚಾಚು ತಪ್ಪದೆ ಅವನು ಹಿಡಿದಿದ್ದಾನೆ
ಉತ್ಕೃಷ್ಟ ಕಲೆಯಿಂದ ತುಂಬಿದ ಮಾರ್ಪಾಟುಗಳಾವುವು ಅವನ ಕಾವ್ಯದಲ್ಲಿ ಕಂಡುಬರುವುದಿಲ್ಲ ಎನ್ನುವ ಅಭಿಪ್ರಾಯ ಇವರದು. ಸರಿ ಉತ್ತರ ಆ ಡಿ ಎಲ್ ನರಸಿಂಹಾಚಾರ್ಯ. 123ನೇದು ಪ್ರಶ್ನೆ, ಇವನು ಚಿತ್ರ ಮೂಲ ಕೃತಿಯಲ್ಲಿ ಬಲುಮಟ್ಟಿಗೆ ಹೋಲುತ್ತದೆ, ಆದರೆ ಅದರಲ್ಲಿ ಮೂಲದಲ್ಲಿರುವಷ್ಟು ಸೌಂದರ್ಯವಿಲ್ಲ, ಗಾಂಭೀರ್ಯವಿಲ್ಲ, ದುರಂತತಿಯು ಬೃಹತ್ ಪ್ರಮಾಣವಿಲ್ಲ, ತುಪ್ಪದ ಹನಿ ಅಲ್ಲಿಲ್ಲ, ಹತ್ತಿದ ಕನ್ನಡಿ ಇಲ್ಲ, ಕಾಣುವ ಪ್ರತಿಬಿಂಬದಂತೆ ಆ ಚಿತ್ರವಿದೆ, ಆದರೂ ಮನೋಹರವಾಗಿದೆ ಎಂದು ಪಂಪ ರಾಮಾಯಣವನ್ನು ವಿಮರ್ಶಿಸಿದವರು. ಸರಿದರ ಉತ್ತರ ಡಾ ಡಿ ಎಲ್ ನರಸಿಂಹಾಚಾರ್ಯ. 124, ಪಂಪನದು ಲೌಕಿಕ ಭಾರತವಾದರೆ ಅಭಿನವ ಪಂಪನದು? ಸರಿದ ಉತ್ತರ ಕ ಜೈನ ರಾಮಾಯಣ. 125ನೇದು, ಪಂಪನಲ್ಲಿ ಬಿಗುವು ಕ್ಲಿಷ್ಟತೆಗಳಿದ್ದರೆ ನಾಗಚಂದ್ರನಲ್ಲಿರುವುದು? ಸರಿದ ಉತ್ತರ ಖ ಅರ್ಥ ವ್ಯಕ್ತಿ ಮೃದುಕ್ತಿ. 126, ನಯಸೇನನ ಧರ್ಮಾಮೃತದಲ್ಲಿ ಈ ಕೆಳಕಂಡ ಯಾವ ಲಕ್ಷಣವಿಲ್ಲ? ಸರಿದ ಉತ್ತರ ಢ ಅನುಭವ ವಚನಗಳು. 127, ಸಮಯ ಪರೀಕ್ಷೆ ತ್ರೈಲೋಕ್ಯ ಚೂಡಾಮಣಿ ಗ್ರಂಥಗಳ ಕರ್ತೃ? ಸರಿದ ಉತ್ತರ ಖ ಬ್ರಹ್ಮಶಿವ. 128, ಕಾವ್ಯಾವಲೋಕನ ಕರ್ನಾಟಕ ಭಾಷಾಭೂಷಣ ವಸ್ತುಕೋಶ ಶಬ್ದಸ್ತುತಿ ಕೃತಿಗಳ ಕರ್ತೃ? ಸರಿಯಾದ ಉತ್ತರ ಎರಡನೇದು, ಬಾ ಎರಡನೇ ನಾಗವರ್ಮ. 129ನೇದು, ಕರ್ನಾಟಕ ಕಾದಂಬರಿ ಕೃತಿಯನ್ನು ರಚಿಸಿದವರು? ಸರಿಯಾದ ಉತ್ತರ ಬಾ ನಾಗವರ್ಮ. 1. 130ನೇದು, ವಿಕ್ರಮಾರ್ಜುನ ವಿಜಯ ಕಾವ್ಯದಲ್ಲಿ ಪಂಪನನ್ನು ಅನುಸರಿಸಿರುವ ಪ್ರಕಾರವು? ಸರಿಯಾದ ಉತ್ತರ ಆ ಲೌಕಿಕ ಪ್ರಕಾರ. 131, ಪ್ರಶ್ನೆ, ಆದಿಪುರಾಣ ಕಾವ್ಯದಲ್ಲಿ ಪಂಪನನ್ನು ಅನುಸರಿಸಿದ ಪ್ರಕಾರವು? ಸರಿಯಾದ ಉತ್ತರ ಡ ಆಗಮಿಕ ಪ್ರಕಾರ. 132ನೇ ಪ್ರಶ್ನೆ, ರಾವಣನು ಉದಾತ್ತ ಮತ್ತು ಸದ್ಗುಣಿಯಾದ ವ್ಯಕ್ತಿ ಯಾವ ಕಾವ್ಯದಲ್ಲಿ? ಸರಿದ ಉತ್ತರ ಬಾ ರಾಮಚಂದ್ರ ಚರಿತ ಪುರಾಣ. 133, ನೆಲಕ್ಕಿರುವೆನೆಂದು ಬಗೆವೀರ ಚಲಕ್ಕಿರುವೆಂಬ ಮಾತು ಬರುವುದು ಈ ಕಾವ್ಯದಲ್ಲಿ? ಸರಿದ ಉತ್ತರ ಬಾ ಗದಾಯುದ್ಧಂ. 134, ಮುನೀರ್ ಬೆನಿರಿಹೇನೆ ಬೆರಿಸಿರಣ್ಣ ತಣ್ಣೀರೊಳವೇ ಕಾವಿರೆ ಕಣ್ ಕೊಡರೆಂಬ ನುಡಿಗೆಡೆ ಯುಕ್ಕಂ ಉದಾತನೋಳ್ ಪುಟದೇಳ್ತು ನೀಲಿಗಾರಂ ಅಭಿದೋರ್ಮೆ ಕಾಲವಶದಿ ಮೆರೆಯಂ ದಾಟಿದೆ ಎಂಬ ಉಕ್ತಿಗಳು ಕಂಡುಬರುವುದು? ಸರಿಯಾದ ಉತ್ತರ ಪಂಪ ರಾಮಾಯಣ. 135ನೇದು, ಕನ್ನಡದ ಮೊಟ್ಟ ಮೊದಲ ಮಹಾಭಾರತ ಕಥಾನಾಯಕ ಕಂಡುಬರುವುದು? ಸರಿಯಾದ ಉತ್ತರ ಹಾ ಪಂಪ ಭಾರತದಲ್ಲಿ. ಈ ಸೆಕ್ಷನ್ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.